ನಮ್ಮ ಸೇವೆಗಳು ಕ್ರೀಡಾ ಇಲಾಖೆಯ ಸಚಿವರಾದಂಥ ನಾಗೇಂದ್ರರವರು ಹಾಗೂ ನಾನು ಮತ್ತು ನಮ್ಮಿಬ್ಬರು ಇಲಾಖೆಯ ಉನ್ನತ ಅಧಿಕಾರಿಗಳ ಜೊತೆ ಬಹಳ ಒಂದು ಪ್ರಮುಖವಾದಂಥ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ನಮ್ಮ ಡಾಕ್ಟರ್ ವಿಶಾಲ್ ಅವರು ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿದರು. ಈ ಒಂದು ವಿಷಯ ಅವರ ಒಂದು ಪ್ರಸ್ತಾಪ ಆಗಿರತಕ್ಕಂಥ ವಿಷಯದ ಮೇಲೆ ನಮ್ಮ ನಾಗೇಂದ್ರ ಅವರು ಮತ್ತು ಅವರು ನನಗೆ ಮಾತನಾಡಿ ಇದರ ಬಗ್ಗೆ ನಾವು ಕೂತ್ಕೊಂಡು ಏನಾದರೂ ಒಂದು ತೀರ್ಮಾನ ಮಾಡಬೇಕಾಗ್ತದೆ ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ನಾನು ಒಂದು 2 ನಿಮಿಷ ಮಾತಾಡ್ತೀನಿ, ಆಮೇಲೆ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮುಖ್ಯವಾಗಿ ತಮಗೆಲ್ಲ ಗೊತ್ತಿದೆ, ಆರೋಗ್ಯದ ವಿಚಾರದಲ್ಲಿ ತಂಬಾಕು ಸೇವನೆಯಿಂದ ಮತ್ತು ಉಪಯೋಗ ಮಾಡೋದ್ರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಕ್ಕಂಥದ್ದು ಸರ್ವೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದ್ದರಿಂದ ಹಿಂದೆ ಎಲ್ಲ ನಾವು ನಮ್ಮ ಸರ್ಕಾರಗಳಿದ್ದಾಗ ಮತ್ತು ಅನೇಕ ಸರ್ಕಾರಗಳು ಇದರ ಬಗ್ಗೆ ಕ್ರಮಗಳು ತಗೊಳ್ತಕ್ಕಂಥ ಪ್ರಯತ್ನಗಳು ಮಾಡ್ಕೊಂಡು ಬಂದಿದೆ. ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಿಂದಿನ ಅವಧಿಯಲ್ಲಿ ಗುಟ್ಕಾವನ್ನು ಬ್ಯಾನ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಅವಾಗ ಮಾಡಿತ್ತು. ಅದೇ ರೀತಿಯಾಗಿ ಸ್ಮೋಕ್ ಫ್ರೀ ಸಿಟಿ ಅಂತ ಮಾಡಿ ಬೆಂಗಳೂರಲ್ಲಿ ಮಾಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ನಗರಾಭಿವೃದ್ಧಿ ಇಲಾಖೆಯಿಂದ ಆವಾಗ ಮಾಡಿದ್ರು. ಅದಕ್ಕೆ ನಮಗೆ UNನಿಂದನೂ ಕೂಡ ನಮಗೆ ಅವಾರ್ಡ್ ಸಿಕ್ಕಿತ್ತು. ಒಳ್ಳೆಯ ಒಂದು ರಿಸಲ್ಟು ನಮ್ಮ ಸಿಟಿಯಲ್ಲಿ ಈ ಮಾಡೋ ಮುಖಾಂತರ ಸಿಕ್ಕಿದೆ ಅಂತ ಹೇಳಿ ಅವರು ಆವಾಗ ಅದಕ್ಕೆಲ್ಲ ಅವಾರ್ಡ್ಸ್ ಪಾಸ್ ಮಾಡಿದರು. ಮತ್ತು ಈ ವಿಚಾರದಲ್ಲಿ ಈ ಸ್ಮೋಕಿಂಗನ್ನು ಬ್ಯಾನ್ ಮಾಡೋದ್ರಲ್ಲೂ ಕೂಡ ನಾವು ಭಾಳ ಮುಂಚೂಣಿಯಲ್ಲೇ ಕರ್ನಾಟಕ ರಾಜ್ಯ ಮಾಡ್ಕೊಂಡು ಬಂದಿದೆ.